ರಿವ್ಯೂ ಕೊಟ್ಟಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. 12:30 ಹೊರಟಿದ್ದು, ಮತ್ತೆ ಸಂಜೆ ನಾವು ರಾಶಿ ರಾಶಿ ಕೊಡ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಗಂಟೆ ಸುಮಾರು 12:30. ಹೊರಗಡೆ ಹೋಗ್ಲಿಕ್ಕಿತ್ತು ಇವತ್ತು ಸ್ವಲ್ಪ, ಹಾಗಾಗಿ ನಾನ್ ರೆಡಿಯಾಗಿ ನಿಂತಿದ್ದೀನಿ. ನಮ್ಮನೆಯವರು ಇನ್ನ ಕೂಡ ರೆಡಿ ಆಗ್ತಾ ಇದಾರೆ. ಇವತ್ತೊಂದು ಕೆಲಸದ ಮೇಲೆ ಹೊರಗಡೆ ಹೋಗ್ಲಿಕ್ಕಿತ್ತು, ಇಲ್ಲಾಂತಂದ್ರೆ ಅಮ್ಮ ಮನೆಯಿಂದ ಇವತ್ತು ಬರ್ತಾ ಇದ್ದೆ ನಾನು. ಏನ್ ಮಾಡೋದಲ್ವಾ, ನಮ್ ಜೀವನನೂ ಕೂಡ ನೋಡ್ಬೇಕಲ್ವಾ. ಹಾಗಾಗಿ ಉಳಿಯೋದು ಯಾವಾಗ್ಲೂ ಉಳಿಬಹುದು, ಅಮ್ಮ ಮನೆಗೆ ಇನ್ನ ಒಂದಿನ ಹೋಗ್ಬಹುದು. ಆದ್ರೆ ಇಂಪಾರ್ಟೆಂಟ್ ಕೆಲಸ ಆಗಿತ್ತು ಇವತ್ತಿನ ದಿನ, ಹಾಗಾಗಿ ಹೋಗ್ಲೇಬೇಕಿತ್ತು. ರೆಡಿಯಾಗಿ ಹೊರಡ್ತಾ ಇದೀವಿ. ಇನ್ನ ಮೀಶೋ ಇಂದ ಒಂದು ಪಾರ್ಸಲ್ ಬಂದಿದೆ. ತುಂಬಾ ದಿನದ ಹಿಂದೆ ನಾನೊಂದು ಮೆಹಂದಿ ಪೌಡರ್ ಆರ್ಡರ್ ಹಾಕಿದ್ದೆ, ಅದ್ರ ಜೊತೆ ಇಂಡಿಗೋ ಪೌಡರ್ ಕೂಡ ಆರ್ಡರ್ ಹಾಕಿದ್ದೆ. ಆಯ್ತಾ, ಎರಡಕ್ಕೂ ಸೇರ್ಬಿಟ್ಟು 150 ಆಯ್ತು ಅಷ್ಟೇನೆ. ನಾನು ತುಂಬಾ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಬಿಟ್ಟು ತರ್ಸ್ಕೊಂಡಿದೀನಿ. ಇದು ಹೆನ್ನಾ ಪೌಡರ್ ನ್ಯಾಚುರಲ್ ಅಂತ ಇದೆ, ಅಂದ್ರೆ ಇದಕ್ಕೇನು ಕೂಡ ಕೆಮಿಕಲ್ ಇಲ್ಲ ಅಂತ ಆಡ್ ಮಾಡಿದ್ದಾರೆ. ಇದ್ರದ್ದು ಪ್ರೈಸ್ ಬಂದು 200 ಏನೆ, ಅಂದ್ರೆ ಅವತ್ತಿನ ದಿನ ಏನೋ ಆಫರ್ ನಡೀತಾ ಇತ್ತು, ಹಾಗಾಗಿ ನನ್ಗೆ ಆಫರ್ ಅಲ್ಲಿ ಸಿಕ್ಕಿರುವಂತದ್ದು ಹೆನ್ನಾ ಪೌಡರ್ ಮತ್ತೆ ಇಂಡಿಗೋ ಪೌಡರ್. ಆಯ್ತಾ, ಮತ್ತೆ ನೀವು ಇದರ ಲಿಂಕ್ ಅನ್ನ ಕೇಳ್ತೀರಿ. ನಾನು ಇದನ್ನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿದ್ಯಾ ಅಂದ್ರೆ ಕಲರ್ ಬರ್ತದ ಇಂಡಿಗೋ ಪೌಡರು, ತಲೆ ಕೂದ್ಲ ಬ್ಲ್ಯಾಕ್ ಆಗ್ತದ ಅಂತ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಆಯ್ತಾ, ಅಲ್ಲಿವರೆಗೂ ಕೂಡ ತರ್ಸ್ಕೊಳ್ಬೇಡಿ, ಸುಮ್ನೆ ವೇಸ್ಟ್ ಆಗ್ತದೆ. ಹಾಗಾಗಿ ನೋಡೋಣ, ನನ್ಗನ್ಸೋ ಪ್ರಕಾರ ಚೆನ್ನಾಗಿದೆ ಅಂತ, ಯಾಕೆಂತಂದ್ರೆ ತುಂಬಾ ಜನ ರಿವ್ಯೂ ಕೊಟ್ಟಿದ್ರು. ನೋಡೋಣ, ನಾನು ಲಾಸ್ಟ್ ಟೈಮ್ ಅಲ್ಪಾಸ್ ಗುಡ್ನೆಸ್ ಅವ್ರದ್ದು ಒಂದು ಮೆಹಂದಿ ಪೌಡರ್ ಇಂಡಿಗೋ ಪೌಡರ್ ತರಿಸಿದ್ದಲ್ವಾ, ಪ್ಯಾಕಿಂಗ್ ಎಲ್ಲ ಸೇಮ್ ಇದೆ, ಸೇಮ್ ಪ್ಯಾಕಿಂಗ್ ಬಂದಿದೆ. ಆದ್ರೆ ನೋಡ್ಬೇಕು, ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೋಡ್ದೋರ್ತು ಗೊತ್ತಾಗೋದಿಲ್ಲ. ನೋಡ್ವಾ, ನಾನು ತಿಂಗ್ಳ ಮೆಹಂದಿ ಹಾಕೋದಿಲ್ಲ ತಲೆ ಕೂದ್ಲಿಗೆ, ಒಂದು 2 ಗೆಲ್ಲ ಹಾಕೊಳ್ತೀನಿ. ನನ್ಗೇನು ಅಷ್ಟು ಗೊತ್ತಾಗೋದಿಲ್ಲ ವೈಟ್ ಹೇರ್ ಇದ್ದಿದ್ದು, ಇಲ್ಲಿ ಸ್ವಲ್ಪ ಫ್ರಂಟ್ ಅಲ್ಲಿ ಮಾತ್ರ ಅಂತ ಹೇಳ್ಬಿಟ್ಟು ನಾನು ಅಂದ್ರೆ 15 ದಿನಕ್ಕೆ ತಿಂಗ್ಳಿಗೆಲ್ಲ ಹಾಕೋದಿಲ್ಲ, 2 ತಿಂಗ್ಳಿಗೊಮ್ಮೆ ಈ ತರ ಹಾಕ್ತೀನಿ. ಇಂಡಿಗೋ ಪೌಡರ್ ಹಾಕ್ದೇನೆ ತುಂಬಾ ತಿಂಗ್ಳುಗಳೇ ಆಗೋಯ್ತು. ಚೆನ್ನಾಗಿದ್ಯಾ ನೋಡೋಣ ಅಂತ ತರ್ಸ್ಕೊಂಡಿದೀನಿ. ಅಮೆಝಾನ್ ಅಲ್ಲಿ ತರ್ಸಿದ್ರೆ ಏನಾಗ್ತದೆ ಅಂತಂದ್ರೆ ಶಿಫ್ಟಿಂಗ್ ಚಾರ್ಜ್ ಏನೇ 200 ತಗೊಂಡಿದ್ರು ಲಾಸ್ಟ್ ಟೈಮ್ ನಾನು ತರಿಸಿದಾಗ. ಪ್ರಾಡಕ್ಟ್ ಎರಡರದ್ದು ಸೇರಿಸ್ಬಿಟ್ಟು ಇಂಡಿಗೋ ಮತ್ತೆ ಮೆಹಂದಿ ಪೌಡರ್ದು 300 ಆಗಿತ್ತು. ಶಿಫ್ಟಿಂಗ್ ಚಾರ್ಜ್ 200 ಮಾಡಿದ್ರು, ಹಾಗಾಗಿ ನಾನು ಈ ಬಾರಿ ಅಮೆಝಾನ್ ಅಲ್ಲಿ ತರಿಸಿಲ್ಲ. ರೆಡಿನರಿ ಹರಡ್ವಾ, ಹರಡ್ಬೇಕು. ಬರೋದು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ, ನಾನು ಹೋಗೋ ಜಾಗಕ್ಕೆ 1 ತಲುಪಬೇಕು. ಎಷ್ಟೊತ್ತಿಗೆ ಮತ್ತೆ ರಿಟರ್ನ್ ಬರ್ತೀನಿ ಅಂತ ಗೊತ್ತಿಲ್ಲ, ಎಷ್ಟೊತ್ತಿಗೆ ಊಟ ಅಂತಾನು ಗೊತ್ತಿಲ್ಲ, ನೋಡ್ಬೇಕು. ಬರ್ತ್ರಾ? ನಾವು 12:30 ಸುಮಾರು ಹೊರಟಿದ್ವಿ ಅಲ್ವಾ, ವಿಪರೀತ ಬಿಸ್ಲಿತ್ತು ಇವತ್ತಂತೂ. ನಾನು ಅನ್ಕೊಂಡೆ ಹೀಗ್ ಹೋಗಿ ಹಾಗ್ ಬರೋದು ಅಂತ, ಅಂದ್ರೆ 1-2 ಒಳಗಡೆ ಕೆಲ್ಸ ಮುಗೀತದೆ ಅಂತ. ಆದ್ರೆ 12:30 ಹೊರಟಿದ್ದು, ಮತ್ತೆ ಸಂಜೆ ನಾವು ಬಂದು ತಲುಪೋಷ್ಟ್ರಲ್ಲಿ 6 ಆಗಿತ್ತು. ಅಲ್ಲೇನು ಕೂಡ ನಾನು ವಿಡಿಯೋ ಮಾಡಿಲ್ಲ, ಅಂದ್ರೆ ಕೆಲವೊಂದು ಪರ್ಸನಲ್ ಕೆಲ್ಸದ ಮೇಲೆಲ್ಲ ಹೋದಾಗ ನಾನು ಸಾಮಾನ್ಯವಾಗಿ ವಿಡಿಯೋ ಮಾಡೋದಿಲ್ಲ ಸ್ನೇಹಿತರೆ. ಒಂದು ಚಿಕ್ಕ ಕ್ಲಿಪಿಂಗ್ ಅನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟೇನೆ ಹೊರಡುವಾಗ. ಈ ರೂಟ್ ಬಂದು ಗೇರ್ಸೋಪಾ ರೂಟು, ಆರುಳಿ ಇದು. ಇಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ, ನನ್ಗೆ ಏನೋ ಒಂಥರ ಖುಷಿ ಅಂತ ಅನ್ಸ್ತದೆ ಈ ರೂಟ್ ಅಲ್ಲಿ ಪ್ರಯಾಣ ಮಾಡುವಾಗ. ಹಾಗಾಗಿ ಸಾಮಾನ್ಯವಾಗಿ ನಾನು ವಿಡಿಯೋ ಮಾಡ್ಕೊಳ್ತೀನಿ ಈ ಕಡೆ ರೂಟ್ ಅಲ್ಲಿ ಬಂದಾಗೆಲ್ಲಾನು. ಇವಾಗ ಹೋಗಿದ ಕೆಲ್ಸ ಎಲ್ಲ ಮುಗಿಸಿ ನಾವು ರಿಟರ್ನ್ ಆಗ್ತಾ ಇದ್ವಿ, ಕತ್ಲೆ ಬೇರೆ ಆಗ್ಬಿಟ್ಟಿತ್ತು, ಸಂಜೆ 6:30 ಆಗ್ಬಿಟ್ಟಿತ್ತು. ಮನೆಗ್ ಬಂದು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡ್ದು ನಾಳೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಕೊಂಡೆ ಗ್ರೈಂಡರ್ ಅಲ್ಲಿ. ಹಾಗೇನೆ ಕೆಳಗಡೆ ನಾನ್ ಬಟ್ಟೆ ಒಣ ಹಾಕ್ ಹೋಗಿದ್ದೆ ಅಲ್ವಾ, ಅದನ್ನ ತರೋದಕ್ಕೆ ಅಂತ ಹೋಗಿದ್ದೆ. ಬಟ್ಟೆ ಎಲ್ಲ ಒಣಗಿತ್ತು ಚೆನ್ನಾಗಿ ಬಿಸಿರೋದ್ರಿಂದ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೇಕು ನಾನು. ಸಂಜೆ ಊಟಕ್ಕೂ ಕೂಡ ರೆಡಿ ಮಾಡ್ಬೇಕು. ರೈಸಿಗೆ ಇಟ್ಟಿದ್ದೆ, ಅಷ್ಟರಲ್ಲಿ ಆಯಿ ಸ್ವಲ್ಪ ಸಾರ್ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಆಯಿ ಮೀನ್ ಸಾರ್ ಮಾಡಿದ್ರು. ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ನೀವು ನವರಾತ್ರಿಲೂ ನಾನ್ ವೆಜ್ ಅನ್ನ ತಿಂತೀರಾ ವಿದ್ಯಾ ಅವರೇ ಅಂತ. ಹೌದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಇಲ್ಲಿ ತಿಂತಾರೆ, ಅಲ್ಲಿನೂ ಕೂಡ ತಿಂತಾರೆ, ತಿನ್ನೋದಿಲ್ಲ ಅಂತಲ್ಲ. ಆಯಿ ಇಲ್ಲಿ ಹೇಗೆ ಫಾಲೋ ಮಾಡ್ಕೊಂಡು ಹೋಗ್ತಾರೋ, ಹಬ್ಬ ಆಗಿರ್ಬಹುದು ಅಥವಾ ಏನೇ ಆಗಿರ್ಬಹುದು, ನಾನು ಕೂಡ ಅದೇ ತರ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಮತ್ತೆ ಎಕ್ಸ್ಟ್ರಾ ಏನು ಕೂಡ ಅಂದ್ರೆ
ನೇಮಿಸ್ಕೊಂಡಿಲ್ಲ. ನನ್ಗ ಅನ್ಸೋದ್ ಇಷ್ಟೇನೆ, ಕೆಲವೊಬ್ರು ದೇವ್ರಿಗೆ ಕೈ ಮುಗಿಯೋದಿಲ್ಲ, ಆದ್ರೂ ಕೂಡ ದೇವ್ರು ಅವರಿಗೆ ರಾಶಿ ರಾಶಿ ಕೊಡ್ತಾರೆ ಈ ತರ. ಇವತ್ತು ಸೋಮವಾರ ಸಂಜೆ ಸುಮಾರು 5:30, ಫುಲ್ ಮೋಡ ಆಗ್ಬಿಟ್ಟು ಗುಡುಗ್ತಾ ಇದೆ. ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ. ಮಧ್ಯಾಹ್ನ ಎಲ್ಲ ವಿಪರೀತ ಶೆಕೆ ಆಗಿತ್ತು, ಅನ್ಕೊಳ್ತಾ ಇದೆ ಇವತ್ತು ಮಳೆ ಬರಬಹುದು ಅಂತ. ತುಂಬಾ ಜೋರು ಗುಡುಗು, ಆದ್ರೆ ಅಷ್ಟೊಂದು ಮಳೆ ಇಲ್ಲ. ಫುಲ್ ಕತ್ಲೆ ಆಗಿದೆ ವಾತಾವರಣ. ಕಿಚನ್ ಅಲ್ಲಿ ಹಾಲು ಕಾಯೋದಕ್ಕಿಟ್ಟಿದ್ದೀನಿ. ಬೆಳಿಗ್ಗೆ ಹಾಲು ತಗೊಂಡಿದ್ದ ಹಾಗೆ ಫ್ರಿಡ್ಜ್ ಅಲ್ಲಿ ಇತ್ತು, ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಇವತ್ತೊಂದು ಜೋರಾಗಿ ಮಳೆ ಬಂದ್ರು ಬಂತು ಹೇಳೋದಕ್ಕಾಗೋದಿಲ್ಲ. ಇನ್ನ ಸಂಜೆ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಕಮೆಂಟ್ಸ್ ಇದೆಲ್ಲ ರಿಪ್ಲೈ ಹಾಕಬೇಕು. ಅಮ್ಮ ಮನೆಯದು ಅದು ಕೊನೆಯ ವ್ಲಾಗ್ ಇದೆ. ಇವತ್ತೇನು ಕೂಡ ವಿಡಿಯೋ ಮಾಡಲಿಲ್ಲ. ನಮ್ಮನೆಯವ್ರು ಹೇಳ್ತಾ ಇದ್ರು ಅಮ್ಮನ ಮನೆಗೆ ಹೋದಾಗ ರೆಸ್ಟ್ ಮಾಡಲಿಲ್ಲ, ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ದೆ ಅಂತ. ಅಲ್ಲೆಲ್ಲ ಮಧ್ಯಾಹ್ನ ಎಲ್ಲ ಮಲಗ್ತಾ ಇರಲಿಲ್ಲ, ಇಲ್ಲಿ ಇವತ್ತು ಮಲ್ಕೊಂಡಿದ್ದೆ ಮಧ್ಯಾಹ್ನ, ಹಾಗಾಗಿ ಹೇಳ್ತಾ ಇದ್ರು. ರಾತ್ರಿ 10:35 ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡಿದ್ದೀನಿ. ನಮ್ಮನೆಯವ್ರು ಇವತ್ತು ಲೇಟ್ ಬಂದಿದ್ರು, ಹಾಗಾಗಿ ಊಟ ಕೂಡ ಲೇಟೇ ಆಯ್ತು. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ, ನಾವೇನೆ ಲೇಟು ಪ್ರತಿದಿನಾನು. ಕೆಲವೊಂದಿನ ನಾನು ಇಷ್ಟೊತ್ತಿಗೆಲ್ಲ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ ಈ ತರ. ಸಾಮಾನ್ಯವಾಗಿ ನಮ್ಮನೆಯವ್ರು ರಾತ್ರಿ ಹೊತ್ತು ಮನೆಗೆ ಬರೋದು ಲೇಟೇನೆ. ಅವ್ರ ಕೆಲಸ ಹೇಗಿರ್ತದೆಯೋ ಹಾಗೆ 10 ಗಂಟೆಗೆಲ್ಲ ಬರ್ತಾರೆ. ನಾನು ಒಬ್ಳೆ ಕುತ್ಕೊಂಡು ಧಾರಾವಾಹಿ ನೋಡ್ತಾ ಇರ್ತೀನಿ, ಇಲ್ಲಾಂತಂದ್ರೆ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಅಮ್ಮನ ಮನೆಯಿಂದ ಶನಿವಾರನೇ ಬಂದೆ, ಆದ್ರೆ ವ್ಲಾಗ್ ಮಾಡೋದಕ್ಕಾಗ್ಲಿಲ್ಲ ಮನೆಯಲ್ಲಿ. ಭಾನುವಾರ ಸೋಮವಾರ ಆರಾಮಾಗಿ ಕಳೆದಿದ್ದಾಯ್ತು, ಭಾನುವಾರ ಹೊರಗಡೆ ಹೋಗಿದ್ದೆ. ನಿನ್ನೆ ಏನು ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಿರ್ಲಿಲ್ಲ, ಇವತ್ತು ಕೂಡ ಏನು ವಿಡಿಯೋ ಮಾಡಲಿಲ್ಲ. ನಾಳೆ ವ್ಲಾಗ್ ಹಾಕ್ಬೇಕು ಅಂತ ಈ ವ್ಲಾಗ್ ಅನ್ನ ಎಂಡ್ ಮಾಡೋಣ, ಚಿಕ್ಕ ವ್ಲಾಗ್ ಆದ್ರೂ ಸರಿ ಅಂತ ಬಂದು ಕುತ್ಕೊಂಡಿದ್ದೀನಿ. ಅಲ್ವಾ ರೀ, ನನ್ ಮಗ ಅಜ್ಜಿ ಮನೆಯಲ್ಲೇ ಇದ್ದಾನೆ, ಬಂದಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಒಂದು 2 ಡೇಸ್ ಇರುವ ಹಾಗೆ ಬರ್ತಾರೆ, ಅಲ್ಲಿವರೆಗೂ ಕೂಡ ಅಕ್ಕ ಬರೋದಿಲ್ಲ. ಪಾಪ ಇಲ್ಲ ಅನ್ನೋದು ಬೇಜಾರು, ಅಂದ್ರೆ ಏನೋ ಒಂಥರ ಟೈಮ್ ಪಾಸ್ ಆಗೋದಿಲ್ಲ. ಪಾಪ ಇದ್ದಿದ್ರೆ ಒಳ್ಳೆ ಟೈಮ್ ಪಾಸ್ ಆಗ್ತಾ ಇತ್ತು ನನ್ಗೆ. ಇನ್ನೇನಾದ್ರೂ ಹೇಳಲಿಕ್ಕಿತ್ತು? ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೆ. ನಿಮ್ಗೆ ಕ್ಯಾನ್ಸಲ್ ಮಾಡಿದ್ದೆ? ಕ್ಯಾನ್ಸಲ್ ಆಗ್ಲಿಲ್ಲ. ಕ್ಯಾನ್ಸಲ್ ಮಾಡೋದು ಗೊತ್ತಾಯ್ತು. ವಾಪಸ್ 5 ನಿಮಿಷ ಬಿಟ್ಟು ಮೆಸೇಜ್ ಬಂತು ಕ್ಯಾನ್ಸಲ್ ಮಾಡ್ತಿದ್ದೆ. ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಸ್ನೇಹಿತರೆ. ವ್ಲಾಗ್ ಅಲ್ಲಿ ಏನು ಕೂಡ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.